ಇಂದ ನಿನ್ನೆ ಒಂದು ಅಗ್ರಿಕಲ್ಚರ್ ಕೋಟಾ ಎಲಿಜಿಬಲ್ ಲಿಸ್ಟ್ ರಿಲೀಸ್ ಮಾಡಿದ್ರು. ಸೊ ಈಗ ಎಲಿಜಿಬಲ್ ಕೋಟಾ ಲಿಸ್ಟ್ನ ನೋಡೋದಾದ್ರೆ ಅಂತಂದರೆ ಇದಕ್ಕಿಂತ ಮೊದಲು ಕೆಲವು ದಿನದ ಮೊದಲು ಲೈಕ್ ಎಲಿಜಿಬಲ್ ಆ್ಯಂಡ್ ನಾನ್ ಎಲಿಜಿಬಲ್ ಲಿಸ್ಟ್ ಕೂಡ ಅವರು ರಿಲೀಸ್ ಮಾಡಿದರು. ಸೊ ಈಗ ಫಸ್ಟ್ ಯಾವಾಗ ಅವರು ಎಲಿಜಿಬಲ್ ಆ್ಯಂಡ್ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಲಿಸ್ಟ್ನ ಡಿಕ್ಲೇರ್ ಮಾಡಿದರು ಅವಾಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಬಿಕಮ್ ಎಲಿಜಿಬಲ್ ಆ್ಯಂಡ್ ಈಗ ನಿನ್ನೆ ಲಿಸ್ಟ್ನ ರಿಲೀಸ್ ಮಾಡಿದರೆ ಈ ಲಿಸ್ಟಿಗೆ ಕಂಪೇರ್ ಮಾಡಿದರೆ ಲೈಕ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಆಗಿರೋರು ಜಾಸ್ತಿ ಆಗಿದ್ದಾರೆ. ಸೊ ಈ ಫೈನಲ್ ಅಗ್ರಿಕಲ್ಚರ್ ಕೋಟಾ ಎಲಿಜಿಬಲ್ ಲಿಸ್ಟ್ ಫೈನಲ್ ಲಿಸ್ಟ್ನಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹ್ಯಾವ್ ಬಿನ್ ಇನ್ಕ್ರೀಸ್ಡ್. ಸೊ ಈಗ ನೀವು ಡಿಸಪಾಯಿಂಟ್ ಯಾರ್ಯಾರು ಆಗಿದ್ದೀರಾ, ನೀವು ಇನ್ನೊಂದು ಸಲ ಹೋಗಿ ಇದು ಫೈನಲ್ ಲಿಸ್ಟ್ನ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲಿ ಚೆಕ್ ಮಾಡ್ಕೋಬೇಕು, ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ಅನ್ನೋದು ನಾನು ಲಾಸ್ಟ್ ವೀಡಿಯೋನಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ, ಇನ್ನೂ ಹೇಳ್ತೀನಿ. ಸೊ ಈ ವೆಬ್ಸೈಟ್ನಲ್ಲಿ ಹೋಗಿ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಲೈಕ್ ಲಿಸ್ಟ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂಡರ್ ಅಗ್ರಿಕಲ್ಚರ್ ಕೋಟಾ ಆ್ಯಂಡ್ ದಿ ರ್ಯಾಂಕ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಲೈಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲಿಜಿಬಲ್ ಲಿಸ್ಟ್ ಓಪನ್ ಆಗುತ್ತೆ. ಸೊ ಅಲ್ಲಿ ಹೋಗಿ ಮತ್ತೊಂದು ಸಲ ನೀವು ಎಲಿಜಿಬಲ್ ಆಗಿದ್ದೀರೋ ಇಲ್ವೋ, ನಿಮ್ಮ ಹೆಸರು ಇದೇನೋ ಇಲ್ವೋ ಆ್ಯಂಡ್ ನಿಮ್ಮ ರ್ಯಾಂಕ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಸಲ. ಸೊ ಇದು ಬಂದುಬಿಟ್ಟು ಒಂದು ಫಸ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಸೊ ಸೆಕೆಂಡ್ ಇನ್ಫಾರ್ಮೇಷನ್, ಕೆ ಇ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಯಾವ್ಯಾವ ಸ್ಟೂಡೆಂಟ್ಸು ಎಲಿಜಿಬಲ್ ಆಗಿದ್ದೀರಾ, ಸೊ ಅವರು ನೀವು ಆಲ್ರೆಡಿ ಎಲಿಜಿಬಲ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ರೆ ಓಕೆ. ಸೊ ಇನ್ನೂ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅಂತಂದರೆ ಇಮಿಡಿಯೇಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಬಿಡಿ. ಯಾಕಂತಂದರೆ ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಕೆ ಸಿ ಇ ಟಿ ವೆರಿಫಿಕೇಷನ್ ಎರಡು ವೆರಿಫಿಕೇಷನ್ ಬೇರೆ ಬೇರೆ ಆಗಿದೆ. ಸೊ ಫಿನಿಶ್ ಇಟ್. ಸೊ ಯಾರ್ದು ಆಲ್ರೆಡಿ ಕೆ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅವರು ಇನ್ನೊಂದು ಸ್ವಲ್ಪ ವೇಟ್ ಮಾಡಿ, ಯಾಕಂತಂದರೆ ಕೆ ಇ ಎಯಿಂದ ಇನ್ನೂ ಏನು ಇನ್ಫಾರ್ಮೇಷನ್ ಬಂದಿಲ್ಲ. ಸೊ ನೆಕ್ಸ್ಟ್ ಪ್ರೋಸೆಸ್ ಏನು ಆಗುತ್ತೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ನೀವೊಂದು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸ್ವಲ್ಪ ದಿನ ನೀವು ವೇಟ್ ಮಾಡಿದರೆ ನಿಮಗೆ ಆಪ್ಷನ್ ಎಂಟ್ರಿ ಓಪನ್ ಮಾಡ್ತಾರೆ, ಆವಾಗ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಎಂಟ್ರಿ ಓಪನ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ. ಟಿಲ್ ದನ್ ಸ್ಟೇ ಸೇಫ್, ಸ್ಟೇ ಹೆಲ್ದಿ.